न्यूज़ एट फोर स्वागत नानु नविता जैन पत्रिकागोष्ठी नूरेंटु अनुमान संशय राधिका कुमारस्वामी सत्यान पत्रिकागोष्ठिया नडसिद्रु इवत्तु राधिका कुमारस्वामी आदरे आ पत्रिकागोष्ठियल्ली अवरु हेळिद मातुगळिंद ईग 108 अनुमानगळु हुट्टिकोंडिदे अवराडिद ओंदोंदु मातु कूड ओंदोंदु संशयगळिगे अनुमानगळिगे कारणवागिदे ಹಾಗಾದ್ರೆ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಹೇಳಿದ್ದೆಲ್ಲವೂ ಸತ್ಯಾನ ಅನ್ನುವಂತಹ ಮಾತುಗಳು ಈಗ ಸುಳಿದಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅವರು ಹೇಳಿರೋದು ಜ್ಯೋತಿಷಿಯಂತೆ ಬಂದವನು ಸಿನಿಮಾ ಬಿಸಿನೆಸ್ ಮಾಡ್ತಾನ ಅನ್ನುವಂತ ಒಂದು ಮಾತುಗಳನ್ನು ಅವರು ಹೇಳಿದ್ರು ಆ ಮಾತುಗಳಿಗೆ ಇರುವಂತಹ ಅನುಮಾನಗಳು ಏನೇನು ಅನ್ನೋದನ್ನ ಕೂಡ ನೋಡ್ತಾ ಹೋಗಬಹುದು ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಸಿನಿಮಾ ಮಾಡ್ತಾರಾ ಅನ್ನುವಂತ ಅನುಮಾನ ಇದೆ ಬರೀ ಮಾತಿನ ಮೇಲೆ ಲಕ್ಷ ಲಕ್ಷ ವ್ಯವಹಾರ ನಡೆಯುತ್ತಾ ಅನ್ನೋದು ಎಲ್ಲರಿಗೂ ಇರುವಂತಹ ಸಹಜ ಪ್ರಶ್ನೆ ಅಗ್ರಿಮೆಂಟ್ ಇಲ್ಲದೆ ಲಕ್ಷ ಲಕ್ಷ ಹಣ ಯಾರಾದರೂ ಕೊಡೋದಕ್ಕೆ ಸಾಧ್ಯ ಇದೆಯಾ ಈಗಿನ ಕಾಲದಲ್ಲಿ ರಾಧಿಕಾ ಅಕೌಂಟ್‌ಗೆ 60 ಲಕ್ಷ ದುಡ್ಡು ಹಾಕಿದವರು ಯಾರು 60 ಲಕ್ಷ ದುಡ್ಡು ಹಾಕಿದವರ ಬಗ್ಗೆ ಯಾಕೆ ಸುಳಿವನ್ನ ಕೊಡ್ತಾ ಇಲ್ಲ ರಾಧಿಕಾ ಒಂದು ಸಿನಿಮಾಗೆ 75 ಲಕ್ಷ ರೂಪಾಯಿ ತಗೋತಾರ ರಾಜಕಾರಣಿಗಳನ್ನ ತುಂಬಾ ಭೇಟಿಯಾಗಿದ್ದು ಯಾಕೆ ಯುವರಾಜ್ ಸ್ವಾಮಿಗೆ 50 ಸಲ ಫೋನ್ ಮಾಡಿದ್ದು ಯಾಕೆ ಯುವರಾಜ್ ಅರೆಸ್ಟ್ ಆಗಿ ಇಷ್ಟು ದಿನ ಆದ್ಮೇಲೆ ಈಗ ಮಾತಾಡಿದ್ದು ಯಾಕೆ ಇಷ್ಟು ದಿನ ರಾಧಿಕಾ ಕುಮಾರಸ್ವಾಮಿ ಸೈಲೆಂಟ್ ಆಗಿದ್ರು ಅದರ ಹಿಂದಿರುವ ಕಾರಣ ಏನು ಅದರ ಹಿಂದಿರುವ ಉದ್ದೇಶ ಏನು ಹಣದ ವಿಚಾರಕ್ಕೆ ಬಂದಾಗಲೂ ಕೂಡ ಅವರು ಹೇಳಿದಂತ ಮಾತು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಯಿತು ಅವರು ಹೇಳಿದಂತ ಮಾತು ಈಗ 108 ಅನುಮಾನಗಳನ್ನು ಹುಟ್ಟು ಹಾಕಿದೆ ಭೇಟಿಯ ವಿಚಾರ ದುಡ್ಡಿನ ವಿಚಾರ ಅದರಲ್ಲೂ ಪ್ರಮುಖವಾಗಿ ಸಿನಿಮಾದ ವಿಚಾರ ಅಗ್ರಿಮೆಂಟ್ ವಿಚಾರ ಯಾವುದೇ ರೀತಿಯಲ್ಲೂ ಅಗ್ರಿಮೆಂಟ್ ಇಲ್ಲದೆ ಒಬ್ಬರು ಹಣ ಕೊಡೋದಕ್ಕೆ ಸಾಧ್ಯ ಇದೆಯಾ ಈ ಸಿಚುಯೇಷನ್ ಅಲ್ಲಿ ಅನ್ನೋದು ಕೂಡ ಎಲ್ಲರೂ ಸಾಮಾನ್ಯವಾಗಿ ಯೋಚನೆ ಮಾಡುವಂತ ಪ್ರಶ್ನೆಗಳು ಮಾಡಬೇಕು ಅಂತ ನನ್ನ ಹತ್ರ ಮಾತಾಡಿದ್ರು ಅದು ಯಾವತ್ತು ನಮಗೆ ತುಂಬಾ ವರ್ಷ ಅವರ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ ಒಂದು ಹಿಸ್ಟೋರಿಕಲ್ ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ರು ನನಗೂ ಒಂದು ಹಿಸ್ಟೋರಿಕಲ್ ಸಿನಿಮಾ ಬೇರೆ ಬ್ಯಾನರ್ ಅಲ್ಲಿ ಬಂದ್ರೆ ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಬ್ಯಾನರ್ ಅಲ್ಲಿ ಅವಕಾಶಗಳು ಬಂದ್ರೆ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಸಿನಿಮಾ ಮಾಡ್ತೀನಿ ಅಂದಾಗ ಓಕೆ ಮಾಡೋಣ ಅಂತ ಹೇಳಿ ನನ್ನ ಅಕೌಂಟ್ ಗೆ 15 ಲಕ್ಷ ಅವರ ಅಕೌಂಟ್ ಇಂದ ಹಾಕಿದ್ರು ಅದಾದ ನಂತರ ಬೇರೆ ಒಂದು ಬೇರೆ ಒಬ್ಬ ಪ್ರೊಡ್ಯೂಸರ್ ಅಂದ್ಬಿಟ್ಟು ಅವರ ಅಕೌಂಟ್ ಇಂದ ನನಗೆ ದುಡ್ಡು ಟ್ರಾನ್ಸ್‌ಫರ್ ಮಾಡ್ಸಿದ್ದಾರೆ ನನಗೆ ದುಡ್ಡು ಹಾಕಿಸಿ ನನಗೆ ಡೇಟ್ ಬ್ಲಾಕ್ ಮಾಡಿ ನನಗೆ ಈ ತರ ನೆಕ್ಸ್ಟ್ ಇಯರ್ ನನಗೆ ಡೇಟ್ಸ್ ಬೇಕು ಹಿಸ್ಟೋರಿಕಲ್ ಸಿನಿಮಾ ಮಾಡ್ತಾ ಇದೀನಿ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀನಿ ಅಂದ್ಬಿಟ್ಟು ಅದಾದ ನಂತರ ಅವರು ತುಂಬಾ ಜನ ಹೋಗಿ ಆರ್ಟಿಸ್ಟ್ ಗಳನ್ನು ಮೀಟ್ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ತಾ ಇದ್ರು ಸೋ ಸಿನಿಮಾ ಮಾಡೋದಿಕ್ಕೆ 60 ಲಕ್ಷ ಇನ್ನೊಂದು 15 ಲಕ್ಷ ಸ್ವಾಮಿ ಅಕೌಂಟ್ ಇಂದ ಬಂದಿರೋ ಒಂದಿದು 15 ಲಕ್ಷ ಸ್ವಾಮಿ ಅವರು ನಮಗೆ 17 ವರ್ಷದಿಂದ ಪರಿಚಯ ಅಂದ್ರೆ ನಮ್ಮ ತಂದೆ ಸ್ನೇಹಿತರಾಗಿದ್ರು ಅವರು ಮತ್ತೆ ನಮಗೆ ಆಸ್ಟ್ರಾಲಜರ್ ಕೂಡ ಅವರು ಏನೇ ಹೇಳಿದ್ರು ಅವರು ಹೇಳಿದ್ದೆಲ್ಲ ನಮಗೆ ಅದೇ ರೀತಿ ನಡೀತಾ ಇತ್ತು ಸೋ ನನ್ನ ಚಿಕ್ಕ ವಯಸ್ಸಿಂದ ಹಿಡಿದು ಮೊನ್ನೆ ನಮ್ಮ ತಂದೆ ತೀರೋಗೋ ದಿನದವರೆಗೂ ಅವರು ಹೇಳಿದ್ದೆಲ್ಲ ಅದೇ ರೀತಿ ನಡೀತಾ ಇತ್ತು ನಿಜ ಅವರು ನಮ್ಮ ಫ್ಯಾಮಿಲಿಗೆ ಫ್ರೆಂಡ್ ಆಗಿದ್ರು ಆಸ್ಟ್ರಾಲಜರ್ ಸಹ ಆಗಿದ್ರು ಹಾಗಾಗ ಯಾವ್ದಾದ್ರು ಪೂಜೆಗಳು ಅದು ಇದು ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ದಿರ ಈಗ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡಬೇಕು ಯಾಕಂದ್ರೆ ನಾವೆಲ್ಲೂ ಹೊರಡೋಗಿಲ್ಲ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಸೊ ನಿಮ್ ನೋಡ್ತಾ ಇದ್ರೆ ನಮ್ಗೆ ಟೆನ್ಷನ್ ಆಗ್ತಿದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಓಕೆ ಇಲ್ಲಿ ಕೇಳಿ ಅದಾದ್ಮೇಲೆ ಅವ್ರ ಪ್ರೊಡಕ್ಷನ್ ಹೌಸ್ ಅಂತ ವೈಷ್ಣವಿ ಅಂತೇನೋ ಪ್ರೊಡಕ್ಷನ್ ಹೌಸ್ ಇದೆ ಅವರು ಹೆಂಡತಿ ಕೂಡ ಸಿನಿಮಾ ಮಾಡಿದ್ದಾರೆ ಸೊ ಅವರ ಒಂದು ಹಿಸ್ಟೋರಿಕಲ್ ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಮಾತಾಡಿದ್ರು ಅದು ಯಾವತ್ತು ನಮಗೆ ತುಂಬಾ ವರ್ಷ ಅವರ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ 15 ಲಕ್ಷ ಆಗಿದೆ ಅದು ಡೀಟೇಲ್ಸ್ ಬೇಕಿದ್ರೆ ನಿಮಗೆ ನಾನು ತಲುಪಿಸ್ತೀನಿ ಅವರು ತುಂಬಾ ವಿಷಯಗಳು ಮಾತಾಡ್ತಾ ಇದ್ರು ನಾನೇನಂದ್ರೆ ಸಾವಿರ ಜನ ಸಾವಿರ ಮಾತಾಡಿದ್ರು ನನ್ನ ವಿಷಯ ಎಷ್ಟಿದೆ ನಾನು ಅಷ್ಟೇ ಮಾತಾಡೋದು ಮತ್ತೆ ಯಾರ ಹತ್ರನೂ ಕೂಡ ಎಲ್ಲಿ ಬೇಕಾದ್ರೂ ಕೇಳಿ ನೋಡಿ ನಾನು ಯಾರ ಹತ್ರನೂ ಕೂಡ ನಿಮ್ಗೆ ಕೆಲಸ ಮಾಡಿಸ್ಕೊಡ್ತೀವಿ ಮತ್ತೊಂದು ವಿಷಯ ಇರ್ಬೋದು ಯಾವುದೇ ರೀತಿ ನಾನು ಯಾರ ಹತ್ರನೂ ಮಾತಾಡಿಲ್ಲ ಯುವರಾಜ್ ಅವರ ಮೊಬೈಲ್ ರಿಟ್ರೀವ್ ಆಗುತ್ತೆ ರಿಟ್ರೀವ್ ಆದ ಸಂದರ್ಭದಲ್ಲಿ ಯುವರಾಜ್ ಮತ್ತು ನಿಮ್ಮ ಕಾನ್ವರ್ಸೇಷನ್ ಅಲ್ಲಿ ಒಬ್ಬ ಉತ್ತರ ಕರ್ನಾಟಕದ ರಾಜಕಾರಣಿಯ ವಿಚಾರ ಮಾತುಕತೆ ಆಗೋದು ನಾನು ಹೇಳದ್ನಲ್ಲ ನಾನು ತುಂಬಾ ಜನ ರಾಜಕಾರಣಿಗಳನ್ನ ಮೀಟ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ನಂದು ಒಂದು ಲೈನ್ ಸಿನಿಮಾ ಲೈನ್ ಇರ್ಬೋದು ಮತ್ತೆ ಫ್ಯೂಚರ್ ಅಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಹೇಳ್ತಿದ್ರು ಪಾಲಿಟಿಕ್ಸ್ ಬನ್ನಿ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ ಯಾಕಂದ್ರೆ ನನ್ನ ಸಿನಿಮಾ ಮಾಡೋಷ್ಟು
ಎಷ್ಟು ದಿನಗಳಿದೆ ನನ್ನ ಸಿನಿಮಾ ಅನ್ನೋ ಒಂದಿದ್ದು ನಂದು ಅದೇ ಕನಸಾಗಿತ್ತು. ಸಿನಿಮಾ ಮಾಡೋವರೆಗೂ ಸಿನಿಮಾ ಮಾಡೋಣ, ಆಮೇಲೆ ಯಾವ ರೀತಿ ಆಗುತ್ತೆ ನೋಡೋಣ ಅಂತಾನೆ ನಾನು ಇದ್ದಿದ್ದು. ಅದು ಬಿಟ್ಟರೆ ಪಾಲಿಟಿಕ್ಸ್ ವಿಷಯ ಏನಾದರೂ ಮಾತಾಡಿರ್ಬೋದು ಹೊರತು ನಾವು ಆ ದುಡ್ಡಿನ ವಿಚಾರ ಇರ್ಬೋದು, ಅವರಿಗೆ ನಾವು ಸೀಟ್ ತೆಗೊಡ್ತೀವಿ. ನಾನು ನೋಡಿದೆ ನಿಮ್ಮ ಚಾನೆಲ್ಗಳಲ್ಲಿ, ಎಲ್ಲ ಚಾನೆಲ್ಸಲ್ಲೂ ನಾನು ನೋಡಿದ್ದೀನಿ. ಸೊ ಆ ಥರ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಏನೂ ಇಲ್ಲ, ನಾನು ಏನು ಅವ್ರ ಜೊತೆ ಮಾತಾಡಿಲ್ಲ. ಇಲ್ಲ ಇಲ್ಲ, 15 ಲಕ್ಷ ಅವ್ರ ಅಕೌಂಟ್ ಇಂದ ನನಗೆ ಬಂದಿರೋದು. ಅದಾದ ನಂತರ ಬೇರೆ ಒಂದು ಬೇರೆ ಒಬ್ಬ ಪ್ರೊಡ್ಯೂಸರ್ ಅಂದ್ಬಿಟ್ಟು ಅವ್ರ ಅಕೌಂಟಿಂದ ನನಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಅದು ವಿಷಯ ನಾನೊಂದು ಅವರಿಗೆ ಇವ್ರ ಪಿಕ್ಚರ್ದು ಆ ಸಿನಿಮಾದು ಅಗ್ರಿಮೆಂಟ್ ನಮ್ಮ ಆಡಿಟರ್ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಫೈಲ್ ಮಾಡಬೇಕು ಅಂತ ನಾನೊಂದು 50 ಸಲ ಆ ಮನುಷ್ಯನಿಗೆ ಅವರಿಗೆ ಸ್ವಾಮಿ ಅವ್ರಿಗೆ ನಾನು ಕಾಲ್ ಮಾಡಿದ್ದೀನಿ. ಎಷ್ಟೇ ಕಾಲ್ ಮಾಡಿದ್ರು ಸಹ ಅವ್ರು ನನಗೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆ ತೀರೋಗಿದ್ದಾರೆ, ಅಲ್ಲ ಸಾರಿ, ನಮ್ಮ ತಂದೆ ಅಡ್ಮಿಟ್ ಆಗಿದ್ದಾರೆ, ನಮ್ಮ ತಾಯಿ ತೀರೋದ್ರು, ನನ್ನ ಮನೇಲಿ ಏನೋ ಬೇರೆ ಪ್ರಾಬ್ಲಮ್ಸ್ ನಡೀತಾ ಇದೆ ಅಂದ್ಬಿಟ್ಟು ನನಗೆ ಅಗ್ರಿಮೆಂಟೇ ಅವ್ರು ಕೊಡಲಿಲ್ಲ. ಸೊ ಆಯಿತು ಬಿಡಿ, ಇವತ್ತಲ್ಲ ನಾಳೆ ನನಗೆ ಅಗ್ರಿಮೆಂಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ಈ ತರ ನ್ಯೂಸ್ ಬಂತು. ಸೊ ಈ ನ್ಯೂಸ್ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಧಿಕಾ ಹಲವು ದಿನಗಳ ಆದ್ಮೇಲೆ ಯುವರಾಜ್ ಅವರ ಅರೆಸ್ಟ್ ಆದ ಬಳಿಕ ಇವತ್ತು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ಆದ್ರೆ ಅವರು ಹೇಳಿರುವಂತಹ ಮಾತಲ್ಲಿ ಅನೇಕ ಅನುಮಾನಗಳು ಹುಟ್ಟು ಹಾಕ್ತಾ ಇದೆ. ಹಣದ ವಿಚಾರ ಆಗಿರ್ಬೋದು, ರಾಜಕಾರಣಿಗಳ ವಿಚಾರ ಆಗಿರ್ಬೋದು, ಅಥವಾ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಒಟ್ಟಾರೆ ಇವತ್ತು ಅವರ ಮಾತಿನ ಅರ್ಥ ಏನಿತ್ತು, ಯಾವ ರೀತಿ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಅದರಲ್ಲಿ ಮತ್ತೆ ಎಡವಟ್ಟನ್ನ ಮಾಡಿಕೊಂಡ್ರ? ಖಂಡಿತ ನವಿತಾ, ಯಾಕಂದ್ರೆ ಯುವರಾಜ್ ಅಲಿಯಾ ಸ್ವಾಮಿಯನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಅಕೌಂಟ್ಗೂ ಕೂಡ ಅಷ್ಟೇ, ಆತನ ಒಂದು ಅಕೌಂಟ್ ಇಂದ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ ಕೂಡ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಕ್ಲಿಯರ್ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಅಂತಾನೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಟೈಮ್ನಲ್ಲಿ ಅವರು ಮಾತನಾಡಿರುವಂತಹ ಒಂದಷ್ಟು ಮಾತುಗಳು ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳಿಗೆ ಕಾರಣವಾಗಿದೆ. ಅದರಲ್ಲೂ ಕೂಡ ಅಷ್ಟೇ, ಪ್ರಮುಖವಾಗಿ ರಾಧಿಕಾ ಕುಮಾರಸ್ವಾಮಿ ಹೇಳ್ತಾರೆ ಕೇವಲ 15 ಲಕ್ಷ ಹಣ ಮಾತ್ರ ಆ ಒಂದು ಯುವರಾಜ್ ಅಲಿಯಾ ಸ್ವಾಮಿಯ ಒಂದು ಅಕೌಂಟ್ ನಿಂದ ನನ್ನ ಅಕೌಂಟ್ಗೆ ಬಂದಿದೆ. ಅದು ಕೂಡ ಅಷ್ಟೇ, ಫಿಲಿಂ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಹಣವನ್ನು ಕೂಡ ಅಷ್ಟೇ ಮುಂಗಡವಾಗಿ 15 ಲಕ್ಷ ಹಣವನ್ನು ಹಾಕಿದ್ರು. ಜೊತೆಗೆ 60 ಲಕ್ಷ ಹಣವು ಕೂಡ ಅಷ್ಟೇ ಬೇರೊಂದು ಅಕೌಂಟ್ ನಿಂದ ಕಳಿಸ್ತೀನಿ ಅಂತಾನೆ ಅವ್ರು ಹೇಳಿದ್ರು. ಆದ್ರೆ ಆ ಯಾವ ಅಕೌಂಟ್ ನಿಂದ ಹಣವನ್ನು ಕಳಿಸಿದ್ರು ಅನ್ನೋದ್ರ ಬಗ್ಗೆ ನಾನು ಯಾವುದೇ ವೆರಿಫೈನು ಕೂಡ ಮಾಡಿಲ್ಲ. ಜೊತೆಗೆ 60 ಲಕ್ಷ ಹಣ ಬಂದಿದೆಯಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ನಾನು ಯಾವುದೇ ಒಂದು ಮಾಹಿತಿಯನ್ನು ಕೂಡ ಅಷ್ಟೇ ನನಗೆ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅಂದ್ರೆ ಸಿಸಿಬಿ ಪೊಲೀಸರು ಹೇಳುವಂತ ಒಂದು ಪ್ರಕಾರವಾಗಿ 75 ಲಕ್ಷ ಹಣವು ಕೂಡ ಈಗಾಗಲೇ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುವಂತಹದ್ದು ಕನ್ಫರ್ಮ್ ಆಗಿದೆ. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಇತ್ತೀಚೆಗೆ ಯಾವುದೇ ಒಂದು ಫಿಲಿಂ ಅನ್ನ ಮಾಡಬೇಕಾದ್ರೂ ಕೂಡ ಅಷ್ಟೇ ಯಾವುದೇ ಒಂದು ಹಣದ ವ್ಯವಹಾರ ಕುರಿತಾಗಿ ಯಾವುದೇ ಅಗ್ರಿಮೆಂಟ್ ಅನ್ನು ಕೂಡ ಅಷ್ಟೇ ನಾನು ಮಾಡ್ಕೊಂತಿರಲಿಲ್ಲ. ಕೇವಲ ಬಾಯಿ ಮಾತಿನ ಮುಖಾಂತರವಾಗಿ ಇಷ್ಟು ದಿನ ಫಿಲಿಂಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೆ, ಕೆಲವೊಂದು ಫಿಲಿಂಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ, ಆದರೆ ಯಾವ ಒಂದು ದಿನವೂ ಕೂಡ ಅಷ್ಟೇ ಅಗ್ರಿಮೆಂಟ್ ಅನ್ನು ನಾನು ಮಾಡ್ಕೊಂಡಿರಲಿಲ್ಲ. ಕೇವಲ ಮಾತಿನ ಮುಖಾಂತರವಾಗಿ ಎಲ್ಲ ವ್ಯವಹಾರಗಳು ಕೂಡ ಅಷ್ಟೇ ಮಾಡ್ತಾ ಇದ್ವಿ ಅನ್ನೋಂಥ ಮಾತನ್ನು ಕೂಡ ಅಷ್ಟೇ ಹೇಳ್ತಾರೆ. ಅಂದರೆ ಇಂತಹ ಒಂದು ದಿನಗಳಲ್ಲಿ ಮಾತಿನ ಮೂಲಕ ವ್ಯವಹಾರಗಳು ನಡೆಯುವಂಥದ್ದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನುವಂಥದ್ದು ಕೂಡ ಅಷ್ಟೇ ಆಕೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ನಿಂದ ಗೊತ್ತಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಇದೇ ಒಂದು ಯುವರಾಜ್ ಅಲಿಯಾ ಸ್ವಾಮಿಗೆ ಸತತವಾಗಿ 50 ಬಾರಿ ಇದೇ ಒಂದು ನಟಿ ರಾಧಿಕಾ ಕುಮಾರಸ್ವಾಮಿ ಕೂಡ ಅಷ್ಟೇ ಕರೆಯನ್ನ ಮಾಡಿದರೆ, ಕರೆ ಮಾಡುವಂತಹ ಕುರಿತಾಗ 50 ಬಾರಿ ಕರೆ ಮಾಡುವಂತಹದ್ದು ಏನಿತ್ತು. ಜೊತೆಗೆ ಯುವರಾಜ್ ಅರೆಸ್ಟ್ ಆಗುವಂತಹ ಒಂದು 7 ದಿನದ ಹಿಂದೆ ಕೂಡ ಅಷ್ಟೇ ಇದೇ ಒಂದು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಫೋನ್ ಕರೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಕೇವಲ ಒಂದು ಚಿತ್ರದ ಕುರಿತಾದಂತಹ ಒಂದು ವ್ಯವಹಾರವೂ ಇತ್ತು, ಅದು ಕೂಡ ಅಷ್ಟೇ 15 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಹಾಕಿದ್ರು. ಉಳಿದಂತೆ ಕೆಲವೊಂದು ಚಿತ್ರಗಳನ್ನ ಬಗ್ಗೆ ಮಾತನಾಡೋದಕ್ಕೆ ಅಂತಾನೆ ನಾವು ಮೀಟ್ ಮಾಡ್ತಾ ಇದ್ವಿ ಅನ್ನಂತ ಏನ್ ಹೇಳ್ತಾರೆ. ಆದ್ರೆ 50 ಬಾರಿ ಬ್ಯಾಕ್ ಟು ಬ್ಯಾಕ್ ಫೋನ್ ಕರೆಗಳನ್ನ ಮಾಡೋದಕ್ಕೆ ಏನ್ ಕಾರಣ? ಜೊತೆಗೆ ಈ ರೀತಿಯಾದಂತಹ ಒಂದು ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳು ಇವತ್ತು ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅಷ್ಟೇ ಗೋಚರವಾಗಿರುವಂತಹದ್ದು. ಜೊತೆಗೆ 60 ಲಕ್ಷ ವರ್ಗಾವಣೆ ಏನು ಕೂಡ ಇದೆ ಅವರ ಮಾತಿನಲ್ಲಿ ಅಂತ ಹೇಳಿ. ಸೊ ಇನ್ನೊಂದು ಕಡೆ ಈಗ ಎನ್ಕ್ವೈರಿ ಕೂಡ ಆಗ್ತಾ ಇದೆ ಯುವರಾಜ್ ಮೇಲೆ, ಹಾಗೇನೆ ಈಗಾಗಲೇ ಆ ಒಂದು ಹೆಸರು ಕೂಡ ತಡಕು ಹಾಕಿಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟ ಇವತ್ತು ಸ್ಪಷ್ಟನೆ ಕೊಡುವ ಪ್ರಯತ್ನ ಮಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಬಟ್ ಈಗ ತನಿಖೆಗೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕಾರಿಗಳು ಎನ್ಕ್ವೈರಿಗೆ ಕರೆಯುವಂತಹ ಸಾಧ್ಯತೆಗಳು ಇದೆಯಾ? ಯಾಕಂದ್ರೆ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ, ನಾನು ಖಂಡಿತವಾಗ್ಲೂ ಕೂಡ ತನಿಖೆಗೆ ಒಂದು ವೇಳೆ ಕರೆದ್ರೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ಸೊ ಈ ಪ್ರಾಸೆಸ್ ಮುಂದುವರಿಯುವ ಚಾನ್ಸಸ್ ಇದೆಯಾ ಹೇಗೆ ಅಂತ?
ನವಿತಾ, ಸದ್ಯಕ್ಕೆ ರಾಧಿಕಾ ಕುಮಾರಸ್ವಾಮಿ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಆಗಿರುವಂತಹ ಒಂದು ಹಣದ ಕುರಿತಾಗಿ ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನು ಸಿಸಿಬಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಬಹುತೇಕ ಒಂದೆರಡು ದಿನಗಳಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿಗೂ ಕೂಡ ಅಷ್ಟೇ ನೋಟಿಸ್ ಕಟ್ಟು ಕರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಿಸಿಬಿ ಮೂಲಗಳ ಮಾಹಿತಿ ಪ್ರಕಾರವಾಗಿ 75 ಲಕ್ಷ ಹಣ ನಟಿ ರಾಧಿಕಾ ಕುಮಾರಸ್ವಾಮಿ ಅಕೌಂಟ್ ಗೆ ಬಂದಿರುವಂತದ್ದು. ಅದು ಕೂಡ ಅಷ್ಟೇ ಯುವರಾಜ್ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಕೂಡ ಇದೆ. ಆದ್ರೆ ಈಗ ನಟಿ ರಾಧಿಕಾ ಕುಮಾರಸ್ವಾಮಿ ಹೇಳ್ತಿರುವಂತದ್ದು ಕೇವಲ 15 ಲಕ್ಷ ಹಣ ಮಾತ್ರ ವರ್ಗಾವಣೆ ಮಾಡಿದ್ರೆ ಅದು ಕೂಡ ಅಷ್ಟೇ ಮುಂದಿನ ಒಂದು ಫಿಲಂ ಅನ್ನು ಮಾಡಬೇಕು ಅಂತ ಮುಂಗಡವಾಗಿ ಹಣವನ್ನ ಕೊಟ್ಟರು ಅಂತ. ಈಗ ರಾಧಿಕಾ ಕುಮಾರಸ್ವಾಮಿನೇ ಹೇಳ್ತಾರೆ ಯಾವುದು ಕೂಡ ಅಷ್ಟೇ ಅಗ್ರಿಮೆಂಟ್ ರೂಪದಲ್ಲಿ ನಾವು ವ್ಯವಹಾರಗಳನ್ನು ಮಾಡಿಲ್ಲ, ಕೇವಲ ಬಾಯಿ ಮಾತಿನ ಮುಖಾಂತರವಾಗಿ ವ್ಯವಹಾರಗಳನ್ನು ಮಾಡಿದ್ದಿ ಅಂತ ನಟಿ ರಾಧಿಕಾ ಕುಮಾರಸ್ವಾಮಿ ಹೇಳ್ತಾರೆ. ಆದ್ರೆ ಈಗೇನಾದರೂ ಸಿಸಿಬಿ ಪೊಲೀಸರು 75 ಲಕ್ಷ ಹಣವನ್ನ ಯಾವ ಒಂದು ಕಾರಣಕ್ಕೆ ನಿಮಗೆ ಅವರು ಅಕೌಂಟ್ ಗೆ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಅಂತ ಏನಾದರೂ ಕರೆದಂತಹ ವೇಳೆಯಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ಅದೆಲ್ಲದಕ್ಕೂ ಕೂಡ ಅಷ್ಟೇ ಎವಿಡೆನ್ಸ್ ಅಂದ್ರೆ ಪ್ರೂಫ್ ಅನ್ನು ಕೊಡಬೇಕಾಗುತ್ತೆ. ಇದೇ ಒಂದು ಕಾರಣಕ್ಕೆ ಇಂತಹ ಒಂದು ಫಿಲಂ ಮಾಡಬೇಕು ಅಂತ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ವಿ ಅಂತಾನೂ ಕೂಡ ಎಲ್ಲವನ್ನೂ ಕೂಡ ಅಷ್ಟೇ ಪ್ರೂಫ್ ಕೊಡಬೇಕಾಗುತ್ತೆ. ಆದ್ರೆ ನಟಿ ರಾಧಿಕಾ ಕುಮಾರಸ್ವಾಮಿ ಹೇಳ್ತಾರೆ ಕೇವಲ ಬಾಯಿ ಮಾತಿನ ಮುಖಾಂತರವಾಗಿ ನಾವು ವ್ಯವಹಾರಗಳನ್ನು ಮಾಡ್ತಾ ಇದ್ವಿ. ಫಿಲಂ ರಿಲೇಟೆಡ್ ಆಗಿ ಕೂಡ ಅಷ್ಟೇ ಯಾವುದೇ ಮಾತುಕತೆ ಇದ್ರೂ ಕೂಡ ಅಷ್ಟೇ ಬಾಯಿ ಮಾತಿನ ಮುಖಾಂತರವಾಗಿ ಒಂದು ಡೀಲ್ಗಳನ್ನು ಮಾಡ್ತಾ ಇದ್ವಿ ಅಂತ. ಆದ್ರೆ ಈಗ ಪೊಲೀಸರಿಗೆ ಒಂದು ಅನುಮಾನ ಆಗುತ್ತೆ, ಯಾಕಂದ್ರೆ ಯಾವುದೇ ಎವಿಡೆನ್ಸ್ ಇಲ್ಲದ ರೀತಿಯಲ್ಲಿ ಇವರು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಯಾಗ್ ಮಾಡ್ತಾ ಇದ್ರು, ಯಾ ಲಕ್ಷಾಂತರ ರೂಪಾಯಿ ಹಣವನ್ನ ಬಂಡವಾಳ ಹುಡಿ ಫಿಲಂ ಅನ್ನು ಹೇಗೆ ಮಾಡ್ತಾ ಇದ್ರು ಅಂತ. ಒಂದು ವೇಳೆ ಇದನ್ನು ಉದ್ದೇಶವಾಗಿ ಇಟ್ಕೊಂಡು ಸಿಸಿಬಿ ಅಧಿಕಾರಿಗಳು ನಟಿ ರಾಧಿಕಾ ಕುಮಾರಸ್ವಾಮಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇರುತ್ತೆ. ನೋಟಿಸ್ ಕೊಟ್ಟಂತ ವೇಳೆಯಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ 75 ಲಕ್ಷ ಏನು ಟ್ರಾನ್ಸ್‌ಫರ್ ಆಗಿದೆ, ಜೊತೆಗೆ 50 ಬಾರಿ ಬ್ಯಾಕ್ ಟು ಬ್ಯಾಕ್ ಏನು ಕರೆಗಳನ್ನ ಇದೇ ಒಂದು ಯುವರಾಜ್ ಗೆ ಫೋನ್ ಮಾಡಿದ್ರು. ಯುವರಾಜ್ ಅರೆಸ್ಟ್ ಆಗೋಕ್ಕಿಂತ ಮುಂಚೆನೇ ಕೂಡ ಅಷ್ಟೇ ಒಂದು ವಾರದ ಹಿಂದೆ ಆಕೆ ಯಾಕೆ ಫೋನ್ ಮಾಡಿದ್ರು, ಹೀಗೆ ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಸಿಸಿಬಿ ಅಧಿಕಾರಿಗಳ ಮುಂದೆ ಹೋದಂತ ವೇಳೆಯಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಂತ ಡಾಕ್ಯುಮೆಂಟ್ಸ್ ಇಲ್ಲದೆ ಬಾಯಿ ಮಾತಿನ ಮುಖಾಂತರ ಅಂತ ವೇಳೆಯಲ್ಲಿ ಎಲ್ಲೊಂದು ರೀತಿ ನಟಿ ರಾಧಿಕಾ ಕುಮಾರಸ್ವಾಮಿಗೂ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುತ್ತೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಗೆ. ನಾನು ಹೇಳಿದ್ನಲ್ಲ, ನಾನು ತುಂಬಾ ಜನ ರಾಜಕಾರಣಿಗಳನ್ನ ಮೀಟ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಂದು ಒಂದು ಲೈನ್ ಸಿನಿಮಾ ಲೈನ್ ಇರ್ಬೋದು, ಮತ್ತೆ ಫ್ಯೂಚರ್ ಅಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಹೇಳ್ತಿದ್ರು ಪಾಲಿಟಿಕ್ಸ್ ಬನ್ನಿ ಪಾಲಿಟಿಕ್ಸ್ ಬನ್ನಿ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ, ಯಾಕಂದ್ರೆ ನನ್ನ ಸಿನಿಮಾ ಮಾಡೋಷ್ಟು ಎಷ್ಟು ದಿನಗಳಿದೆ ನನ್ನ ಸಿನಿಮಾ ಅನ್ನೋ ಒಂದಿದ್ದು ನಂದು ಅದೇ ಕನಸಾಗಿತ್ತು. ಸಿನಿಮಾ ಮಾಡೋವರೆಗೂ ಸಿನಿಮಾ ಮಾಡೋಣ, ಆಮೇಲೆ ಯಾವ ರೀತಿ ಆಗುತ್ತೆ ನೋಡೋಣ ಅಂತಾನೆ ನಾನು ಇದ್ದಿದ್ದು. ಅದು ಬಿಟ್ಟರೆ ಪಾಲಿಟಿಕ್ಸ್ ವಿಷಯ ಏನಾದರೂ ಮಾತಾಡಿರ್ಬೋದು ಹೊರತು ನಾನು